ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸಮರ್ಥ, ಒಂದು ಮನೆ ಅಂದಮೇಲೆ ಅನ್ಯೋನ್ಯತೆ ಹೊಂದಾಣಿಕೆ ಇರಬೇಕು. ಆದರೆ ಈ ಆಕಾಶ್ ಮತ್ತು ದಿವ್ಯನ್ ಮಧ್ಯೆ ಅದು ಏನೂ ಇಲ್ಲ. ನಾವು ಎಷ್ಟು ಇವರು ಒಂದಾಗಬೇಕು ಅಂತ ನೋಡ್ತಾನೆ ಇದ್ದೀವಿ, ಇವರು ಒಂದೇ ಆಗ್ತಿಲ್ಲ. ಆದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಸಮರ್ಥ. ಈಗೇನಾಯಿತು? ಏನು ಅಂತ ಹೇಳಿ, ದಿನಾ ಮನೇಲಿ ಜಗಳ. ಈ ರೇಖಾ ಮತ್ತು ಮಾನಿಲಿಯವ್ರ ಗಂಡಂದ್ರು ಓಡೋಗಿದ್ದಾರಲ್ಲ, ಅದನ್ನು ಈ ಆಕಾಶ್ ಮತ್ತು ದಿವ್ಯಾ ಹೇಳ್ಕೊಂಡು ರೇಗಿಸ್ತಾನೆ ಇರ್ತಾರೆ. ಆವಾಗ ಮನೇಲಿ ಬೆಂಕಿ ಹತ್ಕೊಳ್ಳುತ್ತೆ. ಈ ಜಗಳನ ನೋಡಿ ನೋಡಿ ನನಗಂತೂ ಸಾಕಾಗೋಗಿದೆ. ನೋಡಿ, ಇದಕ್ಕೆಲ್ಲ ನೀವೇ ಏನಾದರೂ ಮಾಡಬೇಕು. ಹೋಗ್ರಿ, ದಿನಾ ಸಾಯವ್ರು ಗಳವ್ರು ಯಾರು? ನೀವೀಗ ಹೇಳ್ಬೇಡಿ ಸಮರ್. ನೀವು ಒಂದು ಸಲ ಹೇಳಿದ್ದೀರಾ ನಾನು ಸರಿ ಮಾಡ್ತೀನಿ ಅಂತ. ಹೇಗಾದರೂ ಮಾಡಿ ಈ ಜೋಡಿನ ಒಂದು ಮಾಡಿ. ಏನು ಹೇಳ್ತಾ ಇದ್ದೀರಾ ಗುಲಾಬಿ? ನನ್ನ ಸಮಸ್ಯೆನೇ ಮೂರು ಬಾಗ್ಲಾಗೋಗಿದೆ. ನನಗೆ ಬೇಕಾದವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೀನು ಅವರಿಗೋಸ್ಕರ ಒದ್ದಾಡಿ ವೀಕ್ ಆಗಬೇಕಾ? ನಾನೇನೋ ಮಾಡೋಕ್ಕೋಗಿ ಸಿಕ್ಕಾಕೊಂಡು ಪ್ರಾಬ್ಲಮ್ನ ಮೈ ಮೇಲೆ ಹಾಕೋಬೇಕಾ? ನನಗೆ ಬೇಕಾದವರು ಇದನ್ನ ಬಗ್ಗೆ ಎಲ್ಲ ಯೋಚನೆ ಮಾಡಿದರೆ ನನ್ನ ಟೆನ್ಷನ್ ಕಡಿಮೆ ಆಗುತ್ತೆ. ಏನಿದ್ರ ಅರ್ಥ ಅಂದ್ರೆ ಇನ್ ಮುಂದೆ ನಾನು ದಿವ್ಯಾ ಮತ್ತೆ ಆಕಾಶ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಎಷ್ಟ್ ದಿನ ಅಂತ ನಾನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕಾಗುತ್ತೆ ಹೇಳಿ ಸಮರ್? ಈ ಮಾತನ್ನ ನೀವ್ ಹೇಳ್ತಿದ್ದೀರಾ? ನಾನ್ ನಿಜವಾಗ್ಲೂ ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನ್ ನಿಮಗೂ ಅದನ್ನೇ ಹೇಳ್ತಾ ಇದೀನಿ ಗುಲಾಬಿ, ನಿಮ್ ಲೈಫ್ ನೀವ್ ನೋಡ್ಕೊಳ್ಳಿ. ಯಾಕೆ ಇನ್ನೊಬ್ರ ಲೈಫ್ ತಲೆ ಹಾಕಿ ತಲೆ ಕೆಡ್ಸ್ಕೋತೀರಾ ಸಮರ್? ನೀನು ರಾತ್ರಿ ಎಲ್ಲ ಮೈ ಮೇಲೆ ದೆವ್ವ ಬಂದಾಡ್ತಾರ ಆಡ್ಬಿಟ್ಟೆ. ಅದೆಷ್ಟು ಮಾತಾಡ್ತೀಯ ನೀನು? ನಿದ್ದೆ ಕಣ್ಣಲ್ಲಿ ನನಗೆ ಹೊಡಿತೀಯಾ? ನಿನ್ ಕಾಟ ತಡ್ಕೊಳಕಾಗದೆ ಇಡೀ ರಾತ್ರಿ ನಾನು ನಿದ್ರೆ ಮಾಡಿಲ್ಲ. ನಮ್ಮನೆ ನೆಮ್ಮದಿ ಹಾಳು ಮಾಡ್ಬೇಕು ಅಂತಾನೆ ಬಂದಿದ್ದೀರಾ ನೀವಿಬ್ರು. ಆಮೇಲೆ ಫುಲ್ ರೇಚು ಮೊದಲೇ ನಿದ್ದೆ ಮಾಡಲ್ಲ ಇರ್ತದೆ. ತೂ ಕುರ್ಚಿ ಕೆಳಕ್ಕೆ ಬಿದ್ದುಬಿಟ್ಟೆ. ಕೂತ್ಕೋ ಕೂತ್ಕೋ. ನಿದ್ದೆ ಇವತ್ತೆಲ್ಲ ನಾಳೆ ಮಾಡ್ಕೋಬೋದು ಕಮ್ಮಿ. ಇವನು ಮನೆ ಕಾಯುವಾಗ ಸೊಂಟಕ್ಕೊಂದು ಮುರಿದೇ ಹಾಕ್ಬಿಟ್ಟ. ಬೆಳಿಗ್ಗೆ ಕರೆಕ್ಟಾಗೇ ಇದ್ರಲ್ರಿ. ಸುಮ್ಮನೆ ರಮಿ, ಅವ್ರಿಗೆ ಮಾತ್ರ ನಾಟಕ ಮಾಡಕ್ಕೆ ಬರೋದ? ನಾವು ನಾಟಕ ಮಾಡೋ ಯಾವ ಅದ್ಯಾವ ಜನ್ಮದಲ್ಲಿ ನಾವು ನಿಮಗೆ ಕಾಟ ಕೊಟ್ಟಿದ್ದು ಅಂತ ಈಗ ನೀವಿಬ್ರು ಸೇರ್ಕೊಂಡು ಈ ಥರ ಕಾಟ ಕೊಡ್ತಿದ್ದೀರಿ ನೋಡಿ. ದಯವಿಟ್ಟು ನೀವಿಬ್ರು ತೊಲಗ್ರಪ್ಪ. ಯಾಕೆ ಕಮಿಷನ್ ಇಸ್ಕೊಂಡಿಲ್ವಾ? ಕೂತ್ಕ 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 ಮಾತಾಡು ಕೂತ್ಕ. ಯಾವ ನೀನು ಪುನಃ ಪುನಃ ಕಮಿಷನ್ ವಿಷಯ ಮಾತಾಡಬೇಡ. ಅಲ್ಲ ಕಣಯ್ಯ, ಮದುವಾಗಿಂತ ಮುಂಚೆ ನೀನು ಹುಡುಕ್ ನನ್ನ ಮಗ ಅಂತ ಗೊತ್ತಿರಲಿಲ್ಲ. ಹಳ್ಳಿ ಹುಡುಗಿ ಓಕೆನಾ ಅಲ್ಲಿ ಓಕೆ ಅಂದ್ಬಿಟ್ಟೆ. ಈಗ ನೋಡಿದ್ರೆ ಈ ಥರ ಆಡ್ತಿರಲ್ಲ. ನೀವು ಕೊಟ್ಟ ಕಮಿಷನ್ ದುಡ್ಲಿ ಲಾಯರ್ನ ಕರೆಸಿ ನಿಮ್ಮಿಬ್ರಿಗೂ ಡೈವರ್ಸ್ ಕೊಡ್ತಾ ಜವಾಬ್ದಾರಿ ತಗೊಂಡಿದ್ದೀನಿ ಗೊತ್ತಾ? ರೀ ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ಸುಮ್ಮನೆ ರಮ್ಯ, ಇವರಿಬ್ಬರು ಕಾಟ ಜಾಸ್ತಿ ಆಗ್ಬಿಟ್ಟದೆ. ಅದಕ್ಕೆ ಇನ್ನು 3 ದಿನದಲ್ಲಿ ಲಾಯರ್ನ ಕರೆಸಿ ಇವರಿಬ್ಬರಿಗೂ ಡೈವರ್ಸ್ ಕೊಡಿಸ್ಬಿಡ್ತೀನಿ. ಅಪ್ಪ ಈಗ ನಿಮ್ಮ ಮಟ್ಟಿಗೆ ನೀವು ಹೋಗ್ರಪ್ಪ. ರೀ ಗೌಡ್ರೆ, ಒಂದು ಸಲ ನಿಮ್ಮ ನಂಬಿ ಮೋಸ ಹೋಗಿದ್ದು ಸಾಕು. ನನಗೆ ನಂಬಿಕೆ ಬರೋವರೆಗೂ ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ. ನಾನು ಆಟೆಯ ನೀವು ಕಟ್ಟಿರೋ ತಾಳಿ ನೀವೇ ತೆಗೆಯತಕ ಹೋಗಕ್ಕಿಲ್ಲ. ಅಯ್ಯೋ ಪಾಪ, ಏನು ಮಾಡಲು ಹೋಗಿ ಏನೋ ಆಯ್ತಂತೆ. ಮಾಲಿನಿ, ಅದು ಆಗಲ್ಲ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಅಯ್ಯೋ ಪಾಪ, ಅನ್ಪೂರ್ಣವರು ಅಧ್ಯಕ್ಷನೇ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದಾರೆ. ಈ ಜನ್ಮದಲ್ಲಿ ನನ್ಸಾಗೋದು ಡೌಟು. ಹೌದೌದು, ನನ್ಸಾಗ ಡೌಟೆ. ಯಾಕಂದ್ರೆ ಊರಲ್ಲಿರೋರೆಲ್ರಿಗೂ ಗಂಡ ಹೆಂಡತಿನ ದೂರ ಮಾಡ್ತಿರೋ ವಿಷಯ ಗೊತ್ತಾಗತ್ತೆ. ಅಧ್ಯಕ್ಷೆ ಅಂದ್ರೆ ಒಂದ್ ಮಾಡೋದು, ಬೇರೆ ಬೇರೆ ಮಾಡೋದಲ್ಲ. ಆಮೇಲೆ ರೇಖಾ ಅವ್ರೆ, ಟಿವಿ ನ್ಯೂಸ್ ಪೇಪರ್ ಅಲ್ಲಿ ಏನಂತ ಹೆಡ್ಲೈನ್ಸ್ ಬರುತ್ತೆ ಗೊತ್ತಾ? ಗಂಡ ಮಾಡಿದ ಪಾಪಕ್ಕೆ ಬಲಿಪಶುವಾದ ದುರಂತ ಮಹಿಳೆ ಅನ್ನಪೂರ್ಣ ಅಂತ ಬರುತ್ತೆ. ಮಾಲಿನಿ ಅವರೇ, ಟಿವಿ ಒಳಗಡೆಯಿಂದ ನ್ಯೂಸ್ ಪೇಪರ್ ಬರುತ್ತಾ? ರೇಖಾ, ಟಿವಿ ಒಳಗಿನ ನ್ಯೂಸ್ ಪೇಪರ್ ಬರಲ್ಲ, ಟಿವಿಯಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಬರುತ್ತೆ ಅಂತ. ಬರ್ಲಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಹಾಕ್ಸೋಣ. ಇಂಥ ಚಾನ್ಸ್ ಮಿಸ್ ಮಾಡಕ್ಕಾಗತ್ತಾ? ಅರಿ ರೇಖಾ, ಈ ಸಲ ನಾನು ಅಧ್ಯಕ್ಷಣಿ ಆದ್ರೆ ದೊಡ್ಡ ಕುಳ ಪರಿಚಯ ಆಗಿ ನಾನು ಹೀರೋಯಿನ್ ಆಗೋದಂತೂ ಗ್ಯಾರಂಟಿ. ಬೇಡ ಬೇಡ ಅಂದ್ರು ಲಕ್ಷ್ಮಿ ಒಲಿಯೋದಂದ್ರೆ ಇದೆ. ಸಾಕು ಮುಚ್ಚಿ ಬಾಯಿ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಏನ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಲ್ಲ. ಅವರಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಜೊತೆಗಿಲ್ಲ ಅಂದ್ರೆ ಅದಕ್ಕೆ ನಾವು ಹೇಗ್ರಿ ಕಾರಣ ಆಗುತ್ತೆ? ಜೊತೆಲಿದ್ದು ದಿನ ನರಕ ಅನುಭವಿಸೋದಕ್ಕಿಂತ ದೂರ ದೂರ ಆಗಿ ಸಂತೋಷವಾಗಿರೋದೇ ವಾಸಿ ಅಂತ ನಾನು 4 ಜನಕ್ಕೆ ಹೇಳ್ತೀನಿ. ಎಲ್ಲರೂ ನನ್ನ ಮಾತು ನಂಬ್ತಾರೆ. ನಾನು 8 ಜನಕ್ಕೆ ಹೇಳ್ತೀನಿ, ಯಾರು ನನ್ನ ಮಾತನ್ನ ಕೇಳಲ್ಲ. ರೇಖಾ ಅವರೇ, ದೂರ ಮಾಡೋದು ಒಳ್ಳೆ ಕೆಲಸ ಅಂತೆ. ನಮಗೆ ಯಾಕೆ ಬೇರೆಯವ್ರ ವಿಷಯ? ಬನ್ನಿ ರೇಖಾ ಅವರೇ, ನಿಮಗೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀನಿ. ಕಾಫಿ ಜೊತೆಗೆ ಬೋಂಡಾ ಬಜ್ಜಿ ಪಕೋಡನ್ನು ಮಾಡ್ಕೊಡ್ಬೇಕು. ನಾನು ಒಬ್ಳಿಗೆ ಮಾಡ್ಕೊಡ್ತೀರಾ ಅಥವಾ ಎಲ್ಲರಿಗೂ ಮಾಡ್ಕೊಡ್ತೀರಾ? ನಿಮಗೆ ಮಾತ್ರ ಮಾಡ್ಕೊಡ್ತೀನಿ. ಬನ್ನಿ ರೇಖಾ ಅವರೇ, ಹೋಗೋಣ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮನೆ ಹೊಡೆದು ಹೋಯ್ತು. ನಾನು ಒಂಟಿ ಆಗ್ಬಿಟ್ಟೆ. ನೀವು ಒಂಟಿ ಅಲ್ಲ ಕಮ್ಮೆ, ಜೊತೆಲ್ಲ ನಿಲ್ವಾ? ಸುಮ್ಮನಿರು. ನಾಯಿ ಬೊಗಳೂರು ದೇವಲೋಕ ಹಾಳಾದ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನಂತೂ ಹಾಳಾಗೋದೆ. ನಿಮ್ಮನ್ನ ಮದುವೆ ಆದಾಗಿಂದ ನನ್ನ ಜೀವನನೂ ಹಾಳಾಗೋಯ್ತು. ಹಂಗೆಲ್ಲ ಅನ್ಬೇಡ ಕಮ್ಮೆ. ಅಯ್ಯಯ್ಯೋ ಅಯ್ಯೋ ದೇವ್ರೆ, ಮುಟ್ಟಬೇಡಿ ಮುಟ್ಟಬೇಡಿ ಅಂತಾಳೆ. ನಮ್ಮ ಮರಿಗೌಡನಿಗೆ ಬೇರೆ ದೀಪಾವಳಿಗ ನಿನಗೆ ಆಡ್ಕೊಳಕ ಒಂದು ತಂಗಿ ಕೊಡ್ತೀನಿ ಅಂತ ಬೇರೆ ಹೇಳೋಗ್ಬಿಟ್ಟಿನಿ. ನೀವು ಈ ಥರ ಅಂದ್ರೆ ತಂಗಿನ ಎಲ್ಲಿಂದ ಕೊಡ್ಲಿ? ಅಯ್ಯೋ ಅಯ್ಯೋ ದೇವ್ರೆ, ಇವರಿಬ್ರು ಹಟ್ಟಿಗೆ ಬಂದು ನನ್ನ ಪಾಡ್ನ ನಾಯಿ ಪಾಡು ಮಾಡಾಕ್ಬಿಟ್ರಲ್ಲಪ್ಪ. ಎಷ್ಟೇ ಆದರೂ ನನ್ನೇನ್ರು ಎಷ್ಟು ಹೊಡೆದ್ರಿ? ನಾ ಹೋಗಿ ಒಂಚೂರು ಸಮಾಧಾನ ಮಾಡು. ಆಮೇಲೆ ಪುಲ್ರೇಶು